ದಿನದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ ಜಿ ಎಕ್ಸ್‌ಪ್ರೆಸ್ ನಲ್ಲಿ. ಬಾಗಲಕೋಟೆಯಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿದ ರೈತನ ಮನೆಗೆ ಸಚಿವ ಆರ್ಪಿ ತಿಮ್ಮಾಪುರ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಮೊಧೋಳ ತಾಲೂಕಿನ ಆಲಗುಂಡಿ ಬಿಕೆ ಗ್ರಾಮದ ರೈತ ಬಸಪ್ಪ ಮಾದರ ಎಂಬುವವರು ನಿನ್ನೆ ಸಿಡಿಲು ಬಡಿದು ಮೃತಪಟ್ಟಿದ್ದರು. ಮತ್ತೂರ್ವ ರೈತ ವಿಠಲ ಮಾದರ ಎನ್ನುವವರಿಗೆ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತ ಬಸಪ್ಪ ಕುಟುಂಬಕ್ಕೆ ಪರಿಹಾರ ಧನವಾಗಿ 5 ಲಕ್ಷ ರೂಪಾಯಿ ಹಾಗೂ ಪತ್ನಿಗೆ ವಿಧವಾ ವೇತನ ನೀಡುವಂತೆ ಆದೇಶ ಪ್ರತಿ ನೀಡಿದ್ದಾರೆ. ಅಕ್ರಮವಾಗಿ ಜಾನುವಾರು ಸಾಗಿಸುತ್ತಿದ್ದ ವೇಳೆ ಹಿಂದೂಪರ ಸಂಘಟನೆಗಳು ಅಡ್ಡಗಟ್ಟಿ ವಾಹನ ಸಮೇತ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಯಾವುದೇ ದಾಖಲೆ ಇಲ್ಲದೆ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದ್ದ ವೇಳೆ ಅನುಮಾನಗೊಂಡ ಕಾರ್ಯಕರ್ತರು ವಾಹನವನ್ನ ತಡೆದಿದ್ದಾರೆ. ನಗರದಲ್ಲಿ ಆರೋಗ್ಯವಂತ ಹಸುಗಳನ್ನ ಕಸಾಯಿಖಾನೆಗೆ ಸಾಗಿಸುವ ಜಾಲವಿದ್ದು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭಜರಂಗದಳದ ಕಾರ್ಯಕರ್ತರು ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ದೂರು ದಾಖಲಾಗಿದೆ. ಮೋದಿಗೆ ಮಾತ್ರವಲ್ಲ ಇಡಿ ಬಿಜೆಪಿಗೆ ಲೋಕಸಭಾ ಚುನಾವಣೆಯ ಭಯ ಇದೆ. ಮೋದಿಯ ಸುಳ್ಳನ್ನ ಜನ ಎಷ್ಟು ದಿನ ಕೇಳೋದಕ್ಕೆ ಸಾಧ್ಯ ಅಂತ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳದ ಕಾರ್ಟಿಗೆಯಲ್ಲಿ ಮೋದಿ ವಿರುದ್ಧ ಮಾತನಾಡಿದ ಅವರು ಮೋದಿ ಅವರು ಎಲ್ಲೆಲ್ಲಿ ಭಾಷಣ ಮಾಡಿ ಹೋಗಿದ್ದಾರೋ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮೋದಿ ಬಗ್ಗೆ ಜನರಿಗೆ ವಿಶ್ವಾಸವಿಲ್ಲ. ಬಿಜೆಪಿ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯಿಂದ ಪುರುಷ ಪ್ರಯಾಣಿಕರು ಪರದಾಡೋ ಸ್ಥಿತಿಗೆ ಬಂದಿದ್ದಾರೆ. ಹಾವೇರಿಯಲ್ಲಿ ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಇದ್ದು ಅದರಲ್ಲೂ ಮಹಿಳಾ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸುವಾಗ ಪುರುಷ ಪ್ರಯಾಣಿಕರಿಗೆ ಬಸ್ ಏರಲು ಕಷ್ಟವಾಗ್ತಾ ಇದೆ. ಪ್ರವೇಶದ ಬಾಗಿಲಿನಿಂದ ಬಸ್ ಹತ್ತಲಾಗದೆ ಕೆಲವರು ಅನ್ಯ ಮಾರ್ಗವಿಲ್ಲದೆ ಡ್ರೈವರ್ ಸೀಟಿನ ಬಳಿ ಇದ್ದ ಬಾಗಿಲಿನಿಂದ ಬಸ್ ಒಳಗೆ ಪ್ರವೇಶ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಗಡಿನಾಡ ಕನ್ನಡಿಗರು ಕನ್ನಡದ ಭಿತ್ತಿ ಚಿತ್ರ ಪ್ರದರ್ಶಿಸಿದ್ದಾರೆ. ಗಡಿನಾಡ ಕನ್ನಡಿಗರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಶೇಕಡಾ 10ರಷ್ಟು ಮೀಸಲಾತಿ ನೀಡಬೇಕೆಂದು ಹೇಳುವ ಭಿತ್ತಿ ಚಿತ್ರ ಹಿಡಿದಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ದೃಶ್ಯ ಕಂಡುಬಂದಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಗಮನ ಸೆಳೆಯೋದಕ್ಕೋಸ್ಕರ ಕನ್ನಡದಲ್ಲಿ ಬ್ಯಾನರ್ ಪ್ರದರ್ಶಿಸಿದ್ದಾರೆ. ಈಶಾನ್ಯ ರಾಜ್ಯದಲ್ಲಿ ನಡೆಯತಾ ಇರುವ ಅಂತರ್ಜನಾಂಗೀಯ ಸಂಘರ್ಷ ಮತ್ತಷ್ಟು ಮುಂದುವರೆದಿದೆ. ಎಂಫಾಲ್ನ ಇಥಾಮ್ ಗ್ರಾಮದಲ್ಲಿ ಉಗ್ರರು ಅಡಗಿರುವ ಮಾಹಿತಿಯ ಮೇರೆಗೆ ಸೇನೆ ಆ ಪ್ರದೇಶವನ್ನು ಸುತ್ತುವರೆದು 12 ಉಗ್ರರನ್ನು ವಶಕ್ಕೆ ಪಡೆದಿದ್ರು. ಆದರೆ ಸೇನೆಯ ಕಾರ್ಯಾಚರಣೆಗೆ ಅಡ್ಡಬಂದ ಮಹಿಳೆಯರು ಸುಮಾರು 1200 ಜನ ಸೇನಾ ವಾಹನಗಳನ್ನು ಸುತ್ತುವರೆದು ಅವರನ್ನು ಮುನ್ನಡೆಯದಂತೆ ತಡೆದಿದ್ದಾರೆ. ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸದಂತೆ ಸೇನೆ ಎಷ್ಟೇ ಎಚ್ಚರಿಕೆ ನೀಡಿದರೂ ಎರಡೂ ಗುಂಪುಗಳ ನಡುವಿನ ಜಟಾಪಟಿ ಕೊನೆಗೊಳ್ಳದೆ ಕೊನೆಗೆ ಸೇನೆ 12 ಉಗ್ರರನ್ನು ಬಿಡಬೇಕಾಯಿತು. ಈಜಿಪ್ಟ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಯನ್ನ ಈಜಿಪ್ಟ್ ಯುವತಿಯೊಬ್ಬರು ವಿಶೇಷವಾಗಿ ಸ್ವಾಗತಿಸಿದ್ದಾರೆ. ಕೈರೋದ ಹೋಟೆಲ್ಗೆ ಆಗಮಿಸಿದ ವೇಳೆ ಜನಾ ಎಂಬುವವರು ಶೋಲೆ ಚಿತ್ರದ ಏ ದೋಸ್ತಿ ಹಮ್ ನಹಿ ತೋಡೆಂಗೆ ಹಾಡಿನ ಮೂಲಕ ಪ್ರಧಾನಿಯನ್ನ ಸ್ವಾಗತಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಹಿಳೆ, ನಾನು ಈ ಹಿಂದೆಂದೂ ಭಾರತಕ್ಕೆ ಹೋಗಿಲ್ಲ. 6 ವರ್ಷ ವಯಸ್ಸಿನಿಂದಲೂ ಭಾರತೀಯ ಹಾಡುಗಳನ್ನು ಹಾಡುತ್ತಿದ್ದೇನೆ. ನಾನು ಭಾರತೀಯರಂತೆ ಕಾಣ್ತೇನೆ ಎಂದು ಅವರು ನನಗೆ ಹೇಳಿದ್ದಾರೆ. ಅವರನ್ನು ಭೇಟಿಯಾಗಿದ್ದು ತುಂಬಾ ಗೌರವದಂತನಿಸಿದೆ ಅಂತ ಅನುಭವ ಹಂಚಿಕೊಂಡಿದ್ದಾರೆ. ವರನಟ ರಾಜ್ಕುಮಾರ್ ಅವರ ಸೋದರಳಿಯ ಯುವ ನಟ ಸೂರಜ್ ರಾಜ್ಕುಮಾರ್ಗೆ ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿ ಅಪಘಾತವಾಗಿದೆ. ಬೈಕಿನಲ್ಲಿ ಬರ್ತಾ ಇದ್ದ ಸೂರಜ್ ಮೇಲೆ ಟಿಪ್ಪರ್ ಹರಿದ ಪರಿಣಾಮ ನಟ ತಮ್ಮ ಬಲಕಾಲನ್ನು ಕಳೆದುಕೊಂಡಿದ್ದಾರೆ. ಗಂಭೀರ ಗಾಯಗಳಾಗಿದ್ದ ಕಾರಣ ವೈದ್ಯರು ಮಂಡಿಯವರೆಗೂ ಬಲಕಾಲನ್ನು ಕತ್ತರಿಸಿ ತೆಗೆದಿದ್ದಾರೆ. ಸದ್ಯ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಸೂರಜ್ ನೋಡಲು ಶಿವರಾಜ್ ಕುಮಾರ್ ನಿರ್ಮಾಪಕ ಚಿನ್ನೇಗೌಡ ಮೈಸೂರಿಗೆ ಆಗಮಿಸಿದ್ದಾರೆ. ರಾಜ್ಕುಮಾರ್ ಪತ್ನಿ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮನ ಮಗ ಈ ಸೂರಜ್. ನಕಲಿ ಸಿನಿಮಾ ಮತ್ತು ನಕಲಿ ವಿತರಕರ ಹೆಸರಿನಲ್ಲಿ ಏರೋಸ್ ಇಂಟರ್ನ್ಯಾಷನಲ್ ಸಂಸ್ಥೆಯು 1500 ಕೋಟಿ ರೂಪಾಯಿ ಅಕ್ರಮ ಎಸಗಿರುವುದನ್ನು ಸೆಬಿ ಪತ್ತೆ ಹಚ್ಚಿದೆ. ಏರೋಸ್ನ ಬೆನ್ನು ಬಿದ್ದಿದ್ದ ಸೆಬಿ ಅದರ ಎಂಡಿ ಅರ್ಜುನ್ ಅಲ್ಲುಲ್ಲಾ ಮತ್ತು ಸಿಇಒ ಪ್ರದೀಪ್ ಕುಮಾರ್ ದ್ವಿವೇದಿ ಅವರನ್ನ ಕಂಪನಿಯಲ್ಲಿ ಬೋರ್ಡ್ ಸ್ಥಾನ ಹೊಂದದಂತೆ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಅಲ್ಲದೆ ಮುಂದಿನ ಆದೇಶ ಬರುವವರೆಗೂ ಏರೋಸ್ ಇಂಟರ್ನ್ಯಾಷನಲ್ ಹಾಗೂ ಬೇರೆ ಎರಡು ಸಂಬಂಧಿತ ಕಂಪನಿಗಳು ಷೇರು ಮಾರುಕಟ್ಟೆಗಳಲ್ಲಿ ವಹಿವಾಟು ನಡೆಸದಂತೆಯೂ ನಿಷೇಧ ವಿಧಿಸಿದೆ. ಭಾರತದ 1983ರ ವಿಶ್ವಕಪ್ ವಿಜಯದ 40ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಪಂದ್ಯದ ಅಂದಿನ ನಾಯಕ ಕಪಿಲ್ ದೇವ್ ಚಿತ್ರವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಚಿತ್ರದ ಕೆಳಗೆ ಭಾರತೀಯ ಕ್ರಿಕೆಟ್ ಅನ್ನು ಶಾಶ್ವತವಾಗಿ ಬದಲಿಸಿದ ಕ್ಯಾಚ್ ಅದು. ಕಪಿಲ್ ಪಾಜಿ ವಿವ್ ರಿಚರ್ಡ್ಸ್ ಅವರ ಕ್ಯಾಚ್ ಮತ್ತು ಅವರ ಉತ್ತಮ ಕೊಡುಗೆದಾರರ ತಂಡ ಮತ್ತು ಭಾವೋದ್ರಿಕ್ತ ಕನಸು ಭಾರತವನ್ನು ವಿಶ್ವಕಪ್ ವೈಭವಕ್ಕೆ ಕಾರಣವಾಯಿತು ಅಂತ ಬರೆದುಕೊಂಡಿದ್ದಾರೆ.
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.